ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ ಮಧ್ಯೆ ಎಲ್ಲೂ ರೆಸ್ಟ್ ಪ್ಲೇಸ ಇಲ್ಲ ಇಲ್ಲಿ. ಅವರು ಬೈ ಚಾನ್ಸ್ ಈಗ ಪೆಟ್ರೋಲ್ ತೀರೋಯಿತು, ಫ್ಯೂಯಲ್ ತೀರೋಯಿತು, ಅಥವಾ ಅವ್ರೇನಾದ್ರು ರೆಸ್ಟ್ ರೂಮ್ ಬೇಕು, ಆ ಥರ ವ್ಯವಸ್ಥೆಗಳಾಗಬೇಕು ಆ ಕಡೆ ಈ ಕಡೆ ಎಡಭಾಗದಲ್ಲಿ. ಆಮೇಲೆ ವೆಹಿಕಲ್ ಪ್ರಾಬ್ಲಮ್ ಅಂದರೆ ಲಿಫ್ಟ್ ಮಾಡೋದು ಅದೇನಿಲ್ಲ, ಸುಮ್ಮನೆ ಎಮರ್ಜೆನ್ಸಿ ಅಂದರೆ ಆಸ್ಪತ್ರೆ. ಹಾಂ ಅದೇನಿಲ್ಲ ರೀ, ಇನ್ನೂ ಮೂಲಭೂತ ಸೌಲಭ್ಯಗಳಾಗಬೇಕು. ಒಟ್ಟೆ ಸ್ಕೆಲಿಟನ್ ಆಗಿದೆ ಈಗ ಬೆಂಗಳೂರು ಮೈಸೂರು ಎವರಾಗಿದೆ ಅಕ್ಕಪಕ್ಕ ತಂದಿದ್ದೀವಿ. ಈಗಾಗಲೇ ಆಗಲೇ ಎರಡು ಮೂರು ಸಾರಿ ತಂದಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದು ಅವರು ತಂದಿದ್ದಾರೆ. ಇವತ್ತು ಚರ್ಚೆ ಮಾಡ್ತೀವಿ, ನೀವು ಇರ್ತೀರಲ್ಲ. ಸರ್ ಈಗ ಬಿಡದಿ ರಾಮನಗರ ಚನ್ನಪಟ್ಟಣ ಮತ್ತೂರು ಇಲ್ಲಿಗೆ ಸರ್ ಎಕ್ಸಿಟ್ ಎಂಟ್ರಿ ಇರುತ್ತಾ ಸರ್? ಇರಲೇಬೇಕಲ್ಲ ಸರ್, ಇಲ್ಲದೇ ಇದ್ರೆ ಈ ಮೊದಲಿನ ಪ್ರಾಜೆಕ್ಟ್ ಅಲ್ಲಿ ಅದು ಇರಲಿಲ್ಲ ಅಂದ್ರು ಅಡಿಷನ್ ಸೇರ್ಸ್ಕೊಂಡಿದ್ದೀವಿ. ಪ್ರಾಜೆಕ್ಟ್ ಡೈರೆಕ್ಟ್ರು ಹೇಳಿದ್ರು ಲಾಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದಾಗ ಹೇಳಿದ್ರು ಸೇರ್ಸ್ಕೊಂಡಿದ್ದೀವಿ ಅಂತ. ನೋಡೋಣ ಈಗ ಮಕ್ಕಳ ನಂಬರ್ ಏನು ಸರ್? ಈಗ ಬೆಂಗಳೂರು ಟು ಮೈಸೂರು ಮಾಡಿದ್ದಾರೆ ಸರ್, ಮಧ್ಯ ಮಧ್ಯೆ ಇರ್ತಕ್ಕಂಥ ಭಾಳ ಪ್ರಾಮುಖ್ಯವಾದಂಥ ಸ್ಥಳಗಳು. ಈಗ ಟೂರಿಸ್ಟ್ ಬರ್ತಾರೆ, ಟೂರಿಸ್ಟ್ಗಳು ಬಂದರೆ ಬೆಂಗಳೂರು ಟು ಮೈಸೂರು ಹೋಗ್ತಾರೆ. ಈಗ ನಮ್ಮ ಚನ್ನಪಟ್ಟಣ ಟಾಯ್ಸ್ ಕೊಡಲೇಬೇಕು, ಕೊಡ್ತಾರೆ ಅಂತ ಬಗ್ಗೆ ಮಾತಾಡಿದ್ರೆ ಮಾತಾಡ್ತೀವಿ ಸರ್. ಮಾತಾಡಿದ್ವಿ, ಹಿಂದೆ ಹಲವಾರು ಸಾರಿ ಪ್ರಸ್ತಾಪ ಮಾಡಿದ್ದೀವಿ, ಲ್ಯಾಂಡ್ ಎಕ್ವೈರ್ ಮಾಡಿದ್ದೀವಿ ಅಂತೇಳಿ ಮಾರ್ಕ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಈಗ ಎಲ್ಲೂ ಗುರುತಿಸಿರೋದಾಗಿ ಸ್ಟಾರ್ಟ್ ಆಗಿಲ್ಲ. ಇಲ್ಲ ಅಲ್ಲಿ ಮಾಡಿದ್ದಾರೆ, ಚನ್ನಪಟ್ಟಣದಲ್ಲಿ ಮಾಡಿದ್ದಾರೆ, ರಾಮನಗರಲ್ಲಿ ಮಾಡಿದ್ದಾರೆ ಗೊತ್ತಿಲ್ಲ. ಮತ್ತು ದೊಡ್ಡಮಂಡಗುಡ್ಡೆ ಚಿಕ್ಕಮಂಡಗುಡ್ಡೆ ಫಾರೆಸ್ಟ್ ಮಧ್ಯೆ ಆ ಕಡೆ ಈ ಕಡೆ ಎರಡು ಕಡೆನೂ ಲ್ಯಾಂಡ್ ತೆಗೆದು ಮಧ್ಯೆ ರೆಸ್ಟೋರೆಂಟು, ಕೆಫ್ಟೇರಿಯಾ, ಹಾಸ್ಪಿಟ್ಲು, ಪೆಟ್ರೋಲ್ ಪಂಪು, ಇದೆಲ್ಲ ಮೂಲಭೂತ ಸೌಲಭ್ಯವನ್ನು ಎರಡು ಕಡೆನೂ ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ಏನು ಮೂವತ್ತು ಮೂವತ್ತು ಎಕರೆ ಮಾತಾಡಲೇಬೇಕಲ್ಲ ಸರ್, ಅದಕ್ಕೆ ಬಂದಿದ್ದೀವಿ. ಸರ್ವಿಸ್ ರೋಡ್ ಇನ್ನೂ ಕೆಲಸ ಭಾಳ, ಇನ್ನೂ ಕೆಲಸ ಕಾಮಗಾರಿ ಇದೆ, ಭಾಳ ಇದೆ, ಇನ್ನೂ ಮಾಡಬೇಕು.